ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಎಲ್ರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಬಿಗ್ ಹೈ. ಹಾಗೆ ನಾವು ಇವತ್ತು ವಿತಿನ್ 2 ಮಿನಿಟ್ಸ್ ಅಲ್ಲಿ ಡೆಸರ್ಟ್ ಅನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಈಸಿ ಆಗಿರುತ್ತೆ. ಹಾಗೇನೆ ಡ್ರೈ ಫ್ರೂಟ್ಸ್ ಅನ್ನು ಉಪಯೋಗಿಸಿ ಮಾಡೋದಿದನ್ನ. ಇದಕ್ಕೆ ಜಾಗರಿ ಸಿರಪ್ ಅನ್ನ ಹಾಕಬೇಕು. ನೋ ಕುಕಿಂಗ್ ನೋ ಬಾಯ್ಲ್. ತುಂಬಾ ಈಸಿಯಾಗಿ ಬರುತ್ತೆ. ಈ ರೀತಿಯಾಗಿ ಇರುತ್ತೆ ಡೆಸರ್ಟ್. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಹಾಗೇನೆ ತುಂಬಾ ಹೆಲ್ತ್ಗೂ ಕೂಡ ಒಳ್ಳೆಯದು. ಸೊ ಇದನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಇದಕ್ಕೆ ನಾನು ಇವಾಗ 2 ಸ್ಪೂನ್ ಆಗುವಷ್ಟು ಶೇಂಗಾ ಬೀಜ ಹಾಕೊಳ್ತಾ ಇದ್ದೀನಿ, ಅಂದರೆ ಕಡಲೆ ಬೀಜನ ಹಸಿಯಾಗಿ ಹಾಕೋಬೇಕಿದಕ್ಕೆ. ಹಸಿ ಆಗಲ್ಲ ಅಂದವರು ಬೇಕಾದರೆ ಸ್ವಲ್ಪ ಹುರಿದು ಹಾಕೋಬೋದು. ನೆಕ್ಸ್ಟ್ 2 ಸ್ಪೂನ್ ಆಗುವಷ್ಟು ಒಣದ್ರಾಕ್ಷಿ. ನೆಕ್ಸ್ಟ್ ನಾವು ಇದಕ್ಕೆ 2 ಸ್ಪೂನ್ ಆಗುವಷ್ಟು ಗೋಡಂಬಿ ಮತ್ತು ಬಾದಾಮನ್ನು ಹಾಕೋಬೇಕು. ನೆಕ್ಸ್ಟ್ ಇದಕ್ಕೆ 2 ಸ್ಪೂನ್ ಆಗುವಷ್ಟು ಆನಿಯನ್, ಅಂದರೆ ನಾನು ಚಿಕ್ಕ ಈರುಳ್ಳಿಯನ್ನು ತಗೊಂಡಿದ್ದೀನಿ. ನೆಕ್ಸ್ಟ್ 2 ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ, ಅಂದರೆ ಡ್ರೈ ಕೊಬ್ಬರಿ ಅಲ್ಲ, ಹಸಿಯಾಗಿರಬೇಕು ಅದು. ನೆಕ್ಸ್ಟ್ ನಾನು ಇದಕ್ಕೆ ಜಾಗರಿ ಸಿರಪ್ಪನ್ನು ಸೇರಿಸ್ತಾ ಇದ್ದೀನಿ, ಅಂದರೆ ತೆಳು ಬೆಲ್ಲವನ್ನು. ನೀವು ಬೇಕಾದರೆ ಇದಕ್ಕೆ ಜೋನಿ ಬೆಲ್ಲವನ್ನು ಸಹ ಸೇರಿಸ್ಕೋಬೋದು. ನಿಜವಾಗಿ ಫ್ರೆಂಡ್ಸ್ ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು ಹೆಲ್ತಿಗೆ. ಯಾರಿಗೆಲ್ಲ ಅನೀಮಿಯ ಪ್ರಾಬ್ಲಮ್ ಇರುತ್ತೆ, ಹಾಗೆ ಬಾಡಿಯಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಆಗಿರುತ್ತೆ, ಮತ್ತು ಬೋನ್ಸ್ ಪ್ರಾಬ್ಲಮ್ ಇದ್ದವರು, ಕನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದವರಿಗೆಲ್ಲ ತುಂಬ ಒಳ್ಳೆಯದಿದು. ಮಕ್ಕಳಿಗೆ ಬೇಕಂದರೆ ಮಾಡಿ ಬಾಕ್ಸ್ಗೂ ಹಾಕೊಡ್ಬೋದು. ಪಿಂಚ್ ಆಗುವಷ್ಟು ಸಾಲ್ಟನ್ನು ಸೇರಿಸಿದ್ದೀನಿ, ಇದು ಆಪ್ಷನಲ್, ಬೇಕಾದರೆ ಹಾಕೋಬೋದು. ಒಂದು ಸ್ವಲ್ಪ ಹಾಕೋಬೇಕು ರುಚಿಗೆ ಬೇಕಂದ್ರೆ ಅಷ್ಟೇ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ, ತುಂಬ ಚೆನ್ನಾಗಿದೆ, ಕ್ವಿಕ್ಕಾಗಿ ಮಾಡ್ಕೋಬೋದು. ವೇಟ್ ಲಾಸ್ ಆಗಬೇಕಂತಿರೋರಿಗೆ ಒಳ್ಳೆ ರೆಸಿಪಿ ಇದು. ಇದರಲ್ಲಿ ಯಾವುದೇ ಥರವಾದ ಬ್ಯಾಡ್ ಕೊಲೆಸ್ಟ್ರಾಲ್ ಇರಲ್ಲ, ಹಾಗೆ ಇದು ಫ್ಯಾಟ್ ಕಟರ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಸೊ ನೋಡಿದ್ರಲ್ವ ಹೇಗೆ ಮಾಡೋದು ಅಂತ. ಇದರಿಂದ ಹಾಗೆಯೇ ತುಂಬ ಬೆನಿಫಿಟ್ ಕೂಡ ಇದೆ. ಇದು ಬೆಲ್ಲಕ್ಕೆ ಆನಿಯನ್ ಅನ್ನು ಸೇರಿಸಿರೋದ್ರಿಂದ ಪ್ಲೇಟ್ಲೆಟ್ ಕೌಂಟ್ ಜಾಸ್ತಿ ಆಗುತ್ತೆ, ಹಾಗೆ ನಮಗೆ ಡೆಂಗ್ಯೂ ಕೂಡ ಡಿಕ್ರೀಸ್ ಆಗ್ತಾ ಬರುತ್ತೆ. ಹಾಗೆ ನಾವು ಇದರಲ್ಲಿ ಪೀನಟ್ ಅನ್ನು ಸೇರಿಸಿರೋದ್ರಿಂದ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ, ಮತ್ತು ಅನೀಮಿಯಾ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಆಲ್ಮಂಡ್ ಅನ್ನು ಯೂಸ್ ಮಾಡೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗಿ ನಮಗೆ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ, ಹಾಗೆ ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದಿದು. ಸ್ಕೂಲ್ಗೆಲ್ಲ ಹೋಗಿ ಬಂದಾಗ ನಾವು ಸಡನ್ ಆಗಿ ಇದನ್ನ ಮಾಡಿಕೊಟ್ರೆ ಅವರಿಗೆ ಹೆಲ್ತ್ಗೂ ಕೂಡ ಒಳ್ಳೆಯದು, ಹಾಗೆ ಬೋನ್ಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ನಾವು ಕ್ಯಾಶ್ಯೂವನ್ನು ಸೇರಿಸಿರೋದ್ರಿಂದ ಡಯಾಬೆಟಿಕ್ 2 ಟೈಪ್ ಇದ್ದವರಿಗೆ ಇದು ತುಂಬ ಒಳ್ಳೆಯದು, ಹಾಗೆಯೇ ಮಕ್ಕಳಿಗೂ ಕೂಡ ಅಷ್ಟೇ, ಬೋನ್ಗೆ ಸ್ಟ್ರಾಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಡ್ರೈ ಗ್ರೇಪನ್ನು ಸೇರಿಸಿರೋದ್ರಿಂದ ಅದು ಕೂಡ ಅಷ್ಟೇ, ಅನೀಮಿಯಾ ಕಡಿಮೆ ಆಗಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದವರಿಗೆಲ್ಲ ತುಂಬಾನೇ ಒಳ್ಳೆಯದು. ಇದರಲ್ಲಿ ಕೊಕೋನಟ್ ಅನ್ನು ಆ್ಯಡ್ ಮಾಡಿರೋದ್ರಿಂದ ಲಿವರಲ್ಲಿರೋ ಬ್ಯಾಡ್ ಟಾಕ್ಸಿನ್ಸ್ ಎಲ್ಲ ಹೋಗುತ್ತೆ, ಮತ್ತು ಆ್ಯಂಟಿ ಏಜಿಂಗ್ ಆಗೋದೆಲ್ಲ ಇದು ತಡೆಗಟ್ಟುತ್ತೆ. ಹಾಗೆ ನಾವು ಇದಕ್ಕೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿಲ್ಲ, ಅಂದರೆ ಬೇರೆ ಇಂಗ್ರೀಡಿಯೆಂಟ್ಸನ್ನು. ಸೊ ಇದೆಲ್ಲವೂ ಹೆಲ್ದಿ ಫುಡ್ ಇರೋದ್ರಿಂದ ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೂ ತುಂಬಾನೇ ಒಳ್ಳೆಯದು, ಹಾಗೆ ಕೆಮ್ಮೆಲ್ಲ ಯಾರಿಗಿರುತ್ತೆ ಅವರಿಗೂ ಕೂಡ ತುಂಬ ಒಳ್ಳೆಯದು. ಹಿಮೋಗ್ಲೋಬಿನ್ ಕಡಿಮೆ ಆದವರಿಗಂತೂ ಈ ಫುಡ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಹೆಲ್ದಿ ಆಗಿರೋ ಈ ಡೆಸರ್ಟನ್ನು ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.